ಇವತ್ತು ಕೇವಲ ಅರ್ಧ ಗಂಟೆಯಲ್ಲೇ ರುಚಿ ರುಚಿಯಾದ ಯಾವುದೇ ತರಕಾರಿ ಇಲ್ಲದೆ ಎಣ್ಣೆ ಇಲ್ಲದೆ ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ. ಜೀರಾ ರೈಸ್ ಮತ್ತು ಕಸ್ಟರ್ಡ್ ಶಾವಿಗೆ, ಇದು ತುಂಬ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ಕೆಲವೊಂದು ಸಲ ಈ ರೀತಿಯಾಗಿ ಅಡುಗೆ ಮಾಡಿ ತಿಂದರೆ ಎಷ್ಟು ಮಜಾ ಅನಿಸುತ್ತೆ ಗೊತ್ತಾ? ಕೆಲಸ ಕೂಡ ಕಡಿಮೆ ಇರುತ್ತೆ, ಯಾವುದೇ ತರಕಾರಿ ಎಣ್ಣೆ ಏನು ಇಲ್ಲದೇ ಈ ರೀತಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ, ಅದು ಮಣ್ಣಿನ ಪಾತ್ರೆ, ನೀವು ನೋಡ್ತಾ ಇರ್ಬೋದು. ಅದರಲ್ಲಿ ನಾನು ಒಂದು 4-5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ದಲ್ವ, ಇವತ್ತು ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ. 1 ಸ್ಪೂನಷ್ಟು ಜೀರಿಗೆ ಇದೆ, ಚಕ್ಕೆ, 2 ಏಲಕ್ಕಿ, 1 ಪಲಾವ್ ಎಲೆ. ನೀವು ಖಾರಕ್ಕೆ ಬೇಕಾದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ನಾನು ಇವತ್ತು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇಲ್ಲ. ಹಾಗಾಗಿ ಇಲ್ಲಿ ಒಂದು 4-5 ಒಣ ದ್ರಾಕ್ಷಿ, ಹಾಗೆ 2 ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಒಂದು 30 ಸೆಕೆಂಡ್ ಈ ರೀತಿಯಾಗಿ ತುಪ್ಪದಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಈಗ ಈ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ಸಿಂಪಲಾದ ಈ ಜೀರಾ ರೈಸ್ ಒಬ್ಬೊಬ್ಬ ತುಂಬ ರುಚಿಯಾಗಿರುತ್ತೆ. ಅದು ನಾವು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೀವಂದರೆ ಅದು ಡಬಲ್ ರುಚಿಯಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಇಡೋಣ. ಈಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಲಿಕ್ಕೆ ಇಡೋಣ. ಸೈಡಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಆ ಕಡೆ ಇಡ್ತೀನಿ. ಇದರಲ್ಲಿ ಈಗ ಜೀರಾ ರೈಸ್ ಅಂದಮೇಲೆ ಅದರ ಜೊತೆ ಸ್ವಲ್ಪ ಸ್ವೀಟ್ ಇರಲೇಬೇಕು. ಹಾಗಾಗಿ ಮಕ್ಕಳಿಗೂ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೇಸರಿ ಬಾತ್ ಎಲ್ಲ ತಿಂದೇ ತಿಂದಿರ್ತೀರ, ಅದೇ ರೀತಿಯಾಗಿ ಈಗ ಶಾವಿಗೆ ಕೇಸರಿ ಬಾತ್, ಕಸ್ಟರ್ಡ್ ಶಾವಿಗೆ ಕೇಸರಿ ಬಾತ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾನು ಅದೇ ಮಣ್ಣಿನ ಪಾತ್ರೆ ಒಂದು ಕಡಾಯಿ ಇಟ್ಟಿದ್ದೀನಿ. 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಎಲ್ಲ ಕರಗಿದ ಮೇಲೆ ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ, ಹಾಗೆ ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಅಂದರೆ 1 ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡು ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗದೇ ಇರೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲೇ. ಸೊ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ 1/2 ಲೀಟ್ರಷ್ಟು ಹಾಲನ್ನು ಹಾಕ್ಕೋಬೇಕಾಗತ್ತೆ. ನೀರು ಕೂಡ ನೀವು ಹಾಕ್ಕೋಬೋದು ಬೇಕಂದರೆ. ಹಾಲಲ್ಲಿ ಮಾಡೋದ್ರಿಂದ ರುಚಿ ಡಬಲ್ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಕೂಡ ಅದು ನಾವೇನು ಜೀರಾ ರೈಸ್ ಇಟ್ಟಿದ್ದೀನಲ್ಲೋ ಅದು ಕೂಡ ತೋರಿಸ್ತೀನಿ. ಕರೆಕ್ಟಾಗಿ ಕುಕ್ ಆಗಿದೆ, ನೀರೆಲ್ಲ ಕರೆಕ್ಟಾಗಿ ನೋಡಿ ಬೆಂದಿದೆ. ಆ ಅಕ್ಕಿ ಕರೆಕ್ಟಾಗಿ ಈ ರೀತಿಯಾಗಿ ಆಗಬೇಕು. ಹಾಗಾಗಿ ಇದನ್ನು ಮುಚ್ಚಿಟ್ಬಿಟ್ಟು 1-5 ನಿಮಿಷ ಮುಚ್ಚಿಟ್ಬಿಡೋಣ, 1-5 ನಿಮಿಷ ಸಿಮ್ಮಲ್ಲೇ. ಆವಾಗ ಅಕ್ಕಿ ಎಲ್ಲ ಇನ್ನು ತುಂಬ ಚೆನ್ನಾಗಿ ಉದುರುದ್ರಾಗಿ ಕರೆಕ್ಟಾಗಿ ಬೇಯುತ್ತೆ. 1-2 ನಿಮಿಷದ ನಂತರ ಸಿಮ್ಮಲ್ಲಿಟ್ಟು ಅದನ್ನು ಆಫ್ ಮಾಡಿದರೆ ಜೀರಾ ರೈಸ್ ಕೂಡ ರೆಡಿ ಆಗುತ್ತೆ. ಹಾಗೆ ಇದು ಕೂಡ ಕುದೀತಾ ಇದೆ ಹಾಲು ಹಾಕಿದ್ಮೇಲೆ. ಸೊ ಹಾಲು ಹಾಕಿ 1 ಕುದಿ ಬಂದ ನಂತರ 1/4 ಕಪ್ಪಷ್ಟು ಅಂದರೆ 1/4 ಕಪ್ಪಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಸಕ್ಕರೆ ಎಲ್ಲ ಕರಗಲಿ, 1 ಕುದಿ ಬರಲಿ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, 1-2 ನಿಮಿಷದ ನಂತರ ರೈಸ್ ಕೂಡ ಆಗಿರುತ್ತೆ ಅಂತ ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಈ ರೀತಿ ನಾವು ಅವಾಗವಾಗ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ನಾನ್ ಸ್ಟಿಕ್ಕನ್ನು ಕಮ್ಮಿ ಮಾಡಿ ಈ ರೀತಿಯಾಗಿ ನೀವು ಅಡುಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್, ವೆನಿಲಾ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಲ್ಲಿ ಕಲಸ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಪಾಯಸ ಅಂತ, ಅಥವಾ ಶಾವಿಗೆ ಕಸ್ಟರ್ಡ್ ಕೇಸರಿ ಬಾತು ಅಂತ ಹೇಳ್ಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಈ ಥರ ಕಸ್ಟರ್ಡ್ ಪೌಡರ್ ಹಾಕಿ ಮಾಡೋದ್ರಿಂದ ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವರಿಗೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. 4-5 ಏಲಕ್ಕಿನ ನಾನು ಈ ಥರ ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1 ಕುದಿ ಬಂದರೆ ಸಾಕು, ಈ ಸ್ವೀಟ್ ರೆಡಿ ಆಗುತ್ತೆ. ರುಚಿ ರುಚಿಯಾದ ಜೀರಾ ರೈಸ್ ಜೊತೆ ಈ ಸ್ವೀಟ್ ತಿಂತಾ ಇದ್ರೆ ತಿಂತಾನೇ ಇರ್ತಾರೆ. ನೋಡಿ, ರೆಡಿ ಆಯಿತು. ಕೇವಲ 1/2 ಗಂಟೆಯಲ್ಲೇ ಈ ರೆಸಿಪಿನ ನೀವು ಮಾಡ್ಬೋದು. ಯಾವುದೇ ತರಕಾರಿ ಇಲ್ಲದೆ ಎಣ್ಣೆ ಇಲ್ಲದೆ ನೀವು ಅವಾಗವಾಗ ಈ ರೀತಿಯಾಗಿ ಮಾಡಿ ರುಚಿ ಅಂತೂ ಸೂಪರಾಗಿರುತ್ತೆ. ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟಿಗೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅಲ್ವಾ? ಹಾಗಾಗಿ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸ್ವೀಟ್ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೆ
ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವೀಟ್ ಅಂದಮೇಲೆ ಹಪ್ಪಳ ಇರಲೇಬೇಕು ಅಲ್ವಾ? ಹಾಗಾಗಿ ನಾನು ಹಪ್ಪಳನ ನಾನು ಕರೆದ್ಬಿಟ್ಟು ಇಟ್ಕೊಳ್ತೀನಿ. ಇವತ್ತಿನ ಊಟ ಒಂಥರ ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೇ ನಾನು ಮಾಡಿದ್ದೀನಿ. ಹಾಗಾಗಿ ನೀವು ಕೆಲವೊಂದ್ಸಲ ಏನಾದರೂ ತರಕಾರಿ ಇಲ್ಲದಾಗ ಅಥವಾ ಏನಾದರೂ ಬೇಜಾರಾದರೆ, ಆದರೆ ರುಚಿನೂ ಇರಬೇಕು ಮತ್ತು ಕೆಲಸ ಕೂಡ ಕಡಿಮೆ ಇರುತ್ತೆ, ಒಂದು ಅರ್ಧ ಗಂಟೆಲೇ ಆಗುತ್ತೆ. ಅಥವಾ ಯಾರಾದರೂ ಕೆಲವರು ಮನೆಗೆ ಎಷ್ಟು ಅಚಾನಕ್ ಬಂದುಬಿಟ್ರೆ ಕೇವಲ ಅರ್ಧ ಗಂಟೆಯಲ್ಲಿ ನೀವು ಈ ರೀತಿಯಾಗಿ ಮಾಡಿ ಕೊಡಿ ಅಂತ ಹೇಳ್ತಾ, ನೋಡಿ ಈ ಜೀರಾ ರೈಸ್ ಕೂಡ ರೆಡಿ ಆಯಿತು. ತುಂಬ ಘಮ ಘಮ ಪರಿಮಳ ಬರ್ತಾ ಇದೆ ಇದು ರೈಸು. ನಾವು ಮಣ್ಣಿನ ಪಾತ್ರೆಯಲ್ಲಿ ಬೇರೆ ಮಾಡಿದ್ದೀವಿ, ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕಸ್ಟರ್ಡ್ ಶಾವಿಗೆ ತುಂಬ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ದರೆ ಒಂದು ತಟ್ಟೆ ಅಲ್ಲ ಎರಡು ತಟ್ಟೆ ತಿಂತೀರಾ. ಸೊ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಇದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಬಾಯ್.